ಕಂಡರ ಚಿಂತೆ ಇಲ್ಲ, ನಾನು ಸರ್ವತಾ ತಿಳಿಯುವುದಿಲ್ಲ. ತಿಳಿಸುವರಿಲ್ಲ ವಿವೇಕಾಂತ ಕಾಂತ ವಿವೇಕಾಂತ ತಿಳಿಸುವರೆಗೂ ನಾನು ಬಿಡುವುದಿಲ್ಲ. ಸಮಯ ಬಂದಾಗ ನಾನು ತಿಳಿಸುವ ಕಾಂತ ಅತ್ಯಾವ ಸಮಯ ಕಾಂತ ಇಲ್ಲ ಸಮಯ ಇರುವುದು ಕಾಂತ ಅಂತ ಸಮಯದಲ್ಲಿ ತಿಳಿಸುವೆಯ ಹೌದು ಕಾಂತ ಇದು ತಕ್ಕ ಸಮಯವಲ್ಲವೇ ಇದು ತಕ್ಕ ಸಮಯ ಅಲ್ಲ ಕಾಂತ ಅಷ್ಟೇ ಕಾಂತ ಚಕ್ರವರ್ತಿ
ಯಾವಾಗ ಅಂತೀರಿ? ನಿನಗೇತಕ್ಕೆ ಪಾಂಡವರು ಕೋಪ ಅಂತೀರ? ಅಂಗ ವ್ಯಂಗ ಕಾಡಿಂಗ ಕಾಶ್ಮೀರಕ್ಕೆ ಒಳೆಯದೇ ನೀನಾದರೆ ಸತ್ಯ ಧರ್ಮವನ್ನೇ ನಂಬಿ ನಡೆದವರು ಆ ಪಾಂಡವರು. ಸತ್ಯ ಅಸತ್ಯವನ್ನೇ ತಿಳಿಯದೆ ಮೂರ್ತಿವಿನ ಬಾಯಲ್ಲಿ ಸಿಲುಕಿ ಒತ್ತಾಡುತ್ತಿರುವಾಗ ನಿನ್ನ ಸಿರಿ ಸಂಪತ್ತು ಏನು ಮಾಡುವುದಿಲ್ಲ, ಸತ್ತಾಗ ನಿನ್ನ ಹಿಂದೆ ಬರುವುದಿಲ್ಲ. ಕಾಂತ ಅಶುಭಕಾಂತ, ಸತ್ಯ ಧರ್ಮವನ್ನು ತಿಳಿದು ಧರ್ಮಾತ್ಮ ನೀನಾಗಬೇಕು ಎನ್ನ ಮಾತನ್ನು ನೀನು ಕೇಳಬೇಕು. ಅದೇನೆಂದರೆ ಅಧೀನ ಕಾಂತಿ, ಪಾಂಡವರ ಅರ್ಧ ರಾಜ್ಯವನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೊಂಡ ಮಹಾರಾಯ ಮಾಡಬೇಡ ಪಾಂಡವರಿ ಅನ್ಯಾಯ. ಸುಂದರಿ, ಪಾಂಡವರ ಮಹಾಸ್ವರವೆಂದು ಹೇಳುವುದನ್ನ ಎಂದಕ್ಕೆ ಗೊಲ್ಲತಿರ ಮನೆಯೊಳಗೆ ಬಾಲವನ್ನು ಕದ್ದ ತಿಂದ ಕಳ್ಳ ಕೃಷ್ಣನ ಸೇವವಿಲ್ಲದೆ ಯಾರನ್ನು ಗೆದ್ದಿರವರು? ಸುಂದರಿ, ಚಿಕ್ಕವನಾದ ಅಭಿಮಾನ್ಯನ ಚಕ್ರಬಿಂಬದ ಕೋಟೆ ಒಳಗೆ ಬಿಟ್ಟು ಕೈಲಾಗದರ ಮೇಲುಗಳ ತರಮನೆಯೊಳಗೆ ಕುಂತಿರುವರಲ್ಲ ಅವರು. ಮಹಾಸೂರವೆಂದ ಏಳುವುದಕ್ಕೆ ನಾಚಿಕೆ ಇಲ್ಲ. ನಾನೇನು ಕಥಾನೆ ಕಾಂತೆ, ಸತಿಯರ ಮಾತು ಕೇಳು. ಸರ್ವತಾ ಕೇಳುವುದನ್ನ ಕಾಂತೆ, ಪಾಂಡವರು ಪಂಥವನ್ನು ಅದೇನು ಚೆನ್ನಾಗಿ ಹೇಳಕಂತೆ. ಕಾಂತ ಅಯ್ಯ ಕಾಂತ, ಏನು ಕೇಳು? ಅದೇನು ಚೆನ್ನಾಗಿ ಹೇಳು.
ಅದೇನು ಚೆನ್ನಾಗಿಯೇ ಕೊರ ಸಾರ್ವ ಸಂತೋಷದಿಂದ